इवत्तिन वीडियोदल्लि नानु निमगे ऐदु लंच बॉक्स रेसिपी अन्नु माडि तोरिस्ता इद्दीनि। मोदलने लंच बॉक्स रेसिपी एनंद्रे एग् बिरियानी रेसिपी। इदक्के नानु 1.5 ग्लासिनष्टु बासमती राइस अन्नु ओंदु 10 निमिष सोक् माडिदीनि। आमेले 5 मोट्टे अन्नु ई तर ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪೌಡರು, ಆಮೇಲೆ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ, ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಅದೇ ಮೊಟ್ಟೆ ನೀವು ಮ್ಯಾರಿನೇಟ್ ಮಾಡಿದ್ದನ್ನು ಅದೇ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು 2 ನಿಮಿಷ. ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆ ತಗೊಂಡು ಸಿನಮನ್ನು, ಬೇ ಲೀಫು, 2-3 ಗ್ರೀನ್ ಚಿಲ್ಲಿ, ಒಂದು ದೊಡ್ಡ ಇಲಾಯಚಿ, 2 ಚಿಕ್ಕ ಇಲಾಯಚಿ, ಆಮೇಲೆ ಶಾಹಿ ಜೀರಾ ಇದ್ದರೆ 1 ಟೀಸ್ಪೂನ್ ಶಾಹಿ ಜೀರಾ, ಇಲ್ಲಾಂದರೆ ನಾರ್ಮಲ್ ಜೀರಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ದೊಡ್ಡ ಟೊಮೆಟೋನ ತಗೋಬೇಕು. ಹೆಚ್ಚಿಟ್ಟಿರೋ ಟೊಮೆಟೋನ ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ 1/2 ಟೀಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಆಮೇಲೆ 4 ಟೀಸ್ಪೂನ್ನಷ್ಟು ಬಿರಿಯಾನಿ ಪೌಡರ್ನ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಗ್ರೀನ್ ಚಿಲ್ಲಿ ಜಾಸ್ತಿ ಮಾಡ್ಕೊಳ್ಳಿ, ಆಮೇಲೆ ಬಿರಿಯಾನಿ ಪೌಡರು, ಚಿಲ್ಲಿ ಪೌಡರ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮೊಸರನ್ನು ಹಾಕಿದ್ದೀನಿ 1/4 ಕಪ್ಪಿನಷ್ಟು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡಬೇಕು. ಅಂದರೆ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಮೊಟ್ಟೆ ನೀವು ಏನು ಫ್ರೈ ಮಾಡಿದ್ರಲ್ವ ಅದನ್ನು ಇದಕ್ಕೆ ಹಾಕಿ, ನೀವು ಅಕ್ಕಿಯನ್ನು ಸೋಕ್ ಮಾಡಿದ್ರಲ್ವ ಅದನ್ನು ಹಾಕ್ಕೊಂಡು 1.5 ಗ್ಲಾಸಿಗೆ 3 ಗ್ಲಾಸಿನಷ್ಟು ನೀರನ್ನು ತಗೊಂಡಿದ್ದೀನಿ. ಆಮೇಲೆ ಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಫ್ರೈ ಮಾಡಿರುವ ನೀರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನಾನ ಮೇಲಿಂದ ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಮೇಲಿಂದ ಹಾಕ್ಕೊಂಡಿದ್ದೀನಿ. ಅದು ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹಾಕಿ ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 2-3 ವಿಸಿಲ್ ನೀವು ಕೂಗಿಸ್ಕೋಬೇಕು. ನಾನಿಲ್ಲಿ 3 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸಿದ್ದೀನಿ. ನೋಡಿ ಎಷ್ಟು ಉದುರೋದರಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ಅಂತ. ತುಂಬಾ ಈಸಿ, ಕ್ವಿಕ್ಕಾಗಿ ಮಾಡ್ಬೋದು. ನೀವು ರೈಸ್ ಸೋಕ್ ಮಾಡೋದು, ಮೊಟ್ಟೆ ಎಲ್ಲ ಪ್ಯಾಲಲ್ ಆಗಿ ಮಾಡಿದರೆ, ಫ್ರೈಯಿಂಗ್ ಎಲ್ಲ ಮಾಡಿದರೆ ತುಂಬಾ ಬೇಗನೆ ಆಗುತ್ತೆ. ಇದೀಗ ಸೆಕೆಂಡ್ ಲಂಚ್ ಬಾಕ್ಸ್ ರೆಸಿಪಿ ಏನಂದರೆ ಎಗ್ ರೋಲ್ ರೆಸಿಪಿ. ಇದು ಕೂಡ ತುಂಬ ಈಸಿ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಮೊಟ್ಟೆಯನ್ನು ಯೂಸ್ ಮಾಡಿ ಚಪಾತಿ ಹೇಗೂ ನೀವು ಮಾಡಿದರೆ ಅದಕ್ಕೆ ರೋಲ್ ಮಾಡಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಇಲ್ಲಿ ನಾನು 1 ಮೊಟ್ಟೆಗೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಒಂದು 1 ನಿಮಿಷದಷ್ಟಾದರೂ ಬೀಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಚೆನ್ನಾಗಿ ಬೀಟ್ ಮಾಡಿಲ್ಲ ಅಂದರೆ ಮೊಟ್ಟೆದು ಸ್ಮೆಲ್ ಬರುತ್ತೆ. ಆಮೇಲೆ ಒಂದು ತವಾಗೆ ಈ ಮೊಟ್ಟೆ ನೀವೇನು ಬೀಟ್ ಮಾಡಿದ್ರಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ನಾನು ಚಪಾತಿ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಆ ಚಪಾತಿಯನ್ನು ಇದರ ಮೇಲೆ ಹಾಕ್ಕೊಂಡು ಫ್ಲಿಪ್ ಮಾಡಿ, ಇದನ್ನು ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಫ್ರೈ ಆದಮೇಲೆ ತೆಗಿರಿ. ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿದ್ದೀನಿ. ಕೆಲವರು ಮಯೋನೀಸ್ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನು ಬರೀ ಟೊಮೆಟೊ ಸಾಸ್ ಹಾಕಿದ್ದೀನಿ. ಯಾಕಂದರೆ ಅದೇ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಹಾಕಿ, ಆಮೇಲೆ ಸ್ವಲ್ಪ ಮೇಲಿಂದ ಪೆಪ್ಪರ್ ಪೌಡರ್ ಸಾಲ್ಟ್ ಹಾಕಿದರೆ ತುಂಬಾ ಕ್ವಿಕ್ಕಾಗಿ ನೀವು ಈ ಎಗ್ ರೋಲನ್ನು ಮಾಡ್ಕೋಬೋದು. ಆನಿಯನ್ ಕ್ಯಾಪ್ಸಿಕಮ್ ಫ್ರೈಡ್ ಹಾಕಿರೋದ್ರಿಂದ ಅದು ತುಂಬಾ ಕ್ರಂಚಿಯಾಗಿರುತ್ತೆ. ನೆಕ್ಸ್ಟ್ ರೆಸಿಪಿ ಏನಂದರೆ ಪುಲಾವ್ ರೆಸಿಪಿ. ಇದು ತುಂಬಾ ಡಿಫ್ರೆಂಟ್, ಯೂನೀಕ್ ವೆರೈಟಿ ಪುಲಾವ್ ರೆಸಿಪಿ ಹೇಳ್ಬೋದು. ಹೋಟೆಲಲ್ಲೆಲ್ಲ ಇದೇ ಥರ ಪುಲಾವ್ ಮಾಡ್ತಾರೆ. ಈಗ ನಾನು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಶುಂಠಿ ಪೀಸು, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ, 1/4 ನೀರುಳ್ಳಿಯನ್ನು ಹಾಕಿ, ಏಲಕ್ಕಿ 1-2, ಸಿನಾಮನ್ 1 ದೊಡ್ಡದು ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕ್ಲೋವ್ಸನ್ನು ತಗೊಂಡಿದ್ದೀನಿ 7-8, ಆಮೇಲೆ 1-2 ಮುಷ್ಟಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು, 1 ಚಿಕ್ಕ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, 2 ಗ್ರೀನ್ ಚಿಲ್ಲಿಯನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಹಾಕಿ ಎಣ್ಣೆ ಜೊತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಫ್ರೈ ಮಾಡಿದ್ಮೇಲೆ ಒಂಚೂರು ಕ್ಯಾಶ್ಯೂ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ರೇಸಿನ್ಸ್ ಕೂಡ ಹಾಕೋಬೋದು. ಆಮೇಲೆ ನೀವು ಏನು ಗ್ರೈಂಡ್ ಮಾಡಿ ಮಸಾಲೆ ಮಾಡಿಟ್ಟಿದ್ರಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡಬೇಕು. ಒಂದು ಲೋ ಫ್ಲೇಮಲ್ಲಿ 4-5 ಮಿನಿಟ್ಸ್ ಫ್ರೈ ಆದಮೇಲೆ ನಿಮ್ಮ ಹತ್ರ ತರಕಾರಿ ಏನಿದೆ, ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಹಸಿ ಬಟಾಣಿ ಆಗಲಿ, ಅದನ್ನು ಹಾಕ್ಕೊಂಡು, ಆಮೇಲೆ ನಾನು 1 ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ 10 ನಿಮಿಷ, ಅದನ್ನು ಇದಕ್ಕೆ ಹಾಕ್ಕೊಂಡು 1-2 ನಿಮಿಷ ಇದನ್ನು ಈ ಥರ ಫ್ರೈ ಮಾಡಿಕೊಂಡು, ಆಮೇಲೆ 1 ಗ್ಲಾಸಿಗೆ 2 ಗ್ಲಾಸಿನಷ್ಟು ನೀರು ಹಾಕಿದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮ್ 3 ವಿಸಿಲನ್ನು ಕೂಗಿಸಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ, ಆಮೇಲೆ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಹಾಕಿ ಕುಕ್ಕರ್ ವಿಸಿಲ್ ಕೂಗಿಸಿದರೆ ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಈ ಪುಲಾವ್ ರೆಸಿಪಿ. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ರೈತದ ಜೊತೆ ಆಗಲಿ ಇದನ್ನು ಸರ್ವ್ ಮಾಡ್ಕೋಬೋದು.
ಇದು ಲಂಚ್ ಬಾಕ್ಸ್ ರೆಸಿಪಿ ಕೂಡ ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೆಕ್ಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಏನು ಮಾಡ್ತಾ ಇದ್ದೀನಿ ಅಂದರೆ ಕುಸ್ಕ ರೆಸಿಪಿ. ಇದು ತುಂಬಾ ಈಸಿ ಕುಸ್ಕ ರೆಸಿಪಿ, ಏನು ಜಾಸ್ತಿ ಏನು ಕೆಲಸ ಇಲ್ಲ, ಇದಕ್ಕೆ ತುಂಬ ಈಸಿಯಾಗಿ ಮಾಡುವಂಥ ಲಂಚ್ ಬಾಕ್ಸ್ ರೆಸಿಪಿ. ಈಗ ನಾವು ಕುಸ್ಕ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ 3 ಟೀಸ್ಪೂನಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ, ಆಮೇಲೆ 2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ತಗೊಂಡಿದ್ದೀನಿ. ಆಮೇಲೆ ನಾನೀಗ ಸ್ವಲ್ಪ ಗರಂ ಮಸಾಲೆಯನ್ನೆಲ್ಲ ಹಾಕೋಬೇಕು. ಅದಕ್ಕೆ ನಾನಿಲ್ಲಿ 1 ರಿಂದ 2 ಬೇ ಲೀಫನ್ನು ತಗೊಂಡಿದ್ದೀನಿ, 2 ಇಲೈಚಿ, ಆಮೇಲೆ 3 ಸಿನಮ, 1 ಮರಾಠಿ ಮೊಗ್ಗು, ಆಮೇಲೆ 7 ರಿಂದ 8 ಲವಂಗನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ತುಪ್ಪನೂ ಇದೆ ಅದರಲ್ಲಿ. ಆಮೇಲೆ 1 ದೊಡ್ಡ ಈರುಳ್ಳಿಯನ್ನು ಸ್ಲೈಸ್ ಮಾಡ್ಕೊಂಡಿದ್ದನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈ ಸ್ಟೇಜಿಗೆ ನೀವು 1 ಟೇಬಲ್ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಬೇಕು. ನಾನು ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಯಾಕಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 1 ದೊಡ್ಡ ಟೊಮೆಟೋನ ಹೆಚ್ಚಿಟ್ಟಿರೋದನ್ನು ಹಾಕಿ ಅರಶಿನ ಪೌಡ್ರು 1/2 ಟೀಸ್ಪೂನ್, 1 ಟೀಸ್ಪೂನ್ ಚಿಲ್ಲಿ ಪೌಡರು, ಆಮೇಲೆ 1/2 ಟೀಸ್ಪೂನ್ನಷ್ಟು ಗರಂ ಮಸಾಲೆ ಪೌಡರು, ಆಮೇಲೆ 1/2 ಟೀಸ್ಪೂನ್ನಷ್ಟು ಕೊತ್ತಂಬರಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಗ್ಲಾಸಿನಷ್ಟು ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ 10 ನಿಮಿಷ, ಅದನ್ನು ಈಗ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಕೂಡ ನಿಮ್ಮ ಅಕ್ಕಿ ಬೆಂದ ಮೇಲೆ ಉದುರುದ್ರಾಗಿರುತ್ತೆ. ನನಗೆ ಗ್ರೀನ್ ಚಿಲ್ಲಿ ಹಾಕೋದು ಮರ್ತೋಯ್ತು, 2 ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ, ಅದನ್ನು ನಾನು ಈಗ ಹಾಕ್ಕೊಂಡಿದ್ದೀನಿ. ಬಟ್ ನೀವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ, ಯಾಕಂದರೆ 1 ಗ್ಲಾಸ್ ಅಕ್ಕಿಯನ್ನು ಯೂಸ್ ಮಾಡಿತ್ತು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿ ನಾವು ಕುಕ್ಕರ್ ಮುಚ್ಚಿ 3 ವಿಸಿಲ್ ತೆಗೆದಿದ್ದೀನಿ, ಮೀಡಿಯಮ್ ಟು ಹೈ ಫ್ಲೇಮ್ 3 ವಿಸಿಲನ್ನು ತೆಗೆದಿದ್ದೀನಿ. ಇದು ತುಂಬಾ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು, ಏನು ವೆಜಿಟೇಬಲ್ ಆಗಲಿ ಏನು ಬೇಡ, ಜಸ್ಟ್ ರೈತಾ ಮಾಡ್ಕೊಂಡು ನೀವು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ. ಆಮೇಲೆ ಈ ಟಿಪ್ಸ್ನ ಫಾಲೋ ಮಾಡಿದರೆ ಉದುರುದ್ರಾಗೂ ಕೂಡ ಇರುತ್ತೆ ಲಂಚ್ವರೆಗೆ, ಏನು ಸ್ಟಿಕ್ಕಿನೆಸ್ ಆಗಲಿ ಇಲ್ಲ ತುಂಬ ಗಟ್ಟಿ ಅನಿಸೋದು ಏನೂ ಇಲ್ಲ. ನೀವು ನೀರಲ್ಲಿ ಸೋಕ್ ಮಾಡೋದ್ರಿಂದ ತುಂಬಾ ಉದುರುದ್ರಾಗಿರುತ್ತೆ ಈ ರೆಸಿಪಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ಇಷ್ಟ ಆಗ್ಬೋದು. ಸೊ ಇದೆಲ್ಲ ಲಂಚ್ ಬಾಕ್ಸ್ ರೆಸಿಪಿ, ನಾನು 5 ಲಂಚ್ ಬಾಕ್ಸ್ ರೆಸಿಪಿ ಹೇಳಿದ್ದೀನಿ. ಇದೆಲ್ಲ ಲಂಚ್ ಬಾಕ್ಸ್ ರೆಸಿಪೀಸ್ ತುಂಬಾ ಈಸಿ ಆಗಿರುವಂಥದ್ದು, ಕ್ವಿಕ್ಕಾಗಿ ಬೆಳಗ್ಗೆ ಮಾಡುವಂಥ ರೆಸಿಪಿ. ಇದು ಲಾಸ್ಟ್ ರೆಸಿಪಿ, ಇಪ್ಪಿ ಮ್ಯಾಗಿ ರೆಸಿಪಿ, 5ನೇ ರೆಸಿಪಿ. ನಾನಿಲ್ಲಿ 2 ಗ್ಲಾಸಿನಷ್ಟು ನೀರನ್ನು ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಆಮೇಲೆ 2 ಪ್ಯಾಕೆಟ್ನಷ್ಟು ಇಪ್ಪಿ ಪ್ಯಾಕೆಟನ್ನು ಹಾಕಿದ್ದೀನಿ, ಇಪ್ಪಿ ನೂಡಲ್ಸನ್ನು. ಅದನ್ನು ನಾನು ಮುಚ್ಚಿ 1-2 ನಿಮಿಷ ಬೇಯಿಸಿದ್ದೀನಿ. ಲಾಸ್ಟಿಗೆ ನೀವು ಟೇಸ್ಟ್ ಮೇಕರ್ನ ಹಾಕೋಬೇಕು, ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಬೇಡಿ, ಲಾಸ್ಟಿಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ಇಮಿಡಿಯೇಟಾಗಿ ತಿಕ್ ಆಗಲ್ಲ ನಿಮ್ಮದು ನೂಡಲ್ಸು. ಆಮೇಲೆ ನೋಡಿ, ಈ ಥರ ಉದುರುದ್ರಾಗಿ ಬೇಕಂದರೆ ನೀವು ಇದೇ ಮೆಷರ್ಮೆಂಟನ್ನು ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಲಂಚ್ ಬಾಕ್ಸಿಗೆ. ನೀವು ಲಂಚ್ ಬಾಕ್ಸಿಗೆ ನೂಡಲ್ಸ್ ಪ್ಯಾಕ್ ಮಾಡುವಾಗ ಯಾವತ್ತೂ ನೂಡಲ್ಸ್ನ ಡ್ರೈ ಆಗಿ ಮಾಡ್ಕೋಬೇಡಿ, ಸ್ವಲ್ಪ ಲಿಕ್ವಿಡಿ ಫಾರ್ಮಲ್ಲಿರುವಾಗಲೇ ನೀವು ಅದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಅದನ್ನು ಲಂಚ್ ಬಾಕ್ಸಿಗೆ ಹಾಕ್ಕೊಳ್ಳಿ. ಆವಾಗ ಮಧ್ಯಾಹ್ನ ಕೂಡ ಅದೇ ಥರ ನಾನ್ ಸ್ಟಿಕ್ಕಿಯಾಗಿಯೇ ನೂಡಲ್ಸ್ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಲೈಕ್ ಬಟನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.